ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಗ್ರಾಮದ ಶ್ರೀ ಶಂಕರ ಭವನದಲ್ಲಿ ಶಿವಮೊಗ್ಗ ಜಿಲ್ಲಾ ಲೋಕಸಭಾ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಒಕ್ಕಲಿಗರ ಕುಲಬಂಧನರ ಸಭೆಯನ್ನು ಏರ್ಪಡಿಸಲಾಯಿತು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವ, ಮಾಜಿ ಶಾಸಕ ಕಿಮ್ಮನ ರತ್ನಾಕರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಶೃಂಗೇರಿ ಶಾಸಕ ರಾಜೇಗೌಡರವರು ಮಾತನಾಡಿದರು. ಕಾರ್ಯಕ್ರಮ ಅತಿಥಿಯಾಗಿ ಭಾಗವಹಿಸಿದ ರಾಜೇಗೌಡರವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಸುಪುತ್ರಿ ಹಾಗೂ ದೊಡ್ಡಮನೆ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಸೊಸೆಯಾಗಿದ್ದು ಕಳೆದ ಬಾರಿ ವಿಫಲರಾಗಿದ್ದರು. ಈ ಬಾರಿ ಖಂಡಿತ ಅವರನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವುದು ನಿಜಕ್ಕೂ ಸಂತಸದ ವಿಚಾರ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಜಯಗೊಳಿಸುವುದರ ಮುಖಾಂತರ ದೆಹಲಿಗೆ ಕಳಿಸಿಕೊಡಬೇಕೆಂದು ತಿಳಿಸಿದರು. ನಂತರ ಕರ್ನಾಟಕ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರು ಮಾತನಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು, ಗ್ಯಾರಂಟಿ ಯೋಜನೆಗಳು, ರಾಹುಲ್ ಗಾಂಧಿಯವರ ನಾಯಕತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಗೂ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಪ್ರಣಾಳಿಕೆಗಳು ಈ ಬಾರಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲು ನಿಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ನೀಡುವುದರ ಮುಖಾಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಮತ ಹಾಕುವುದರ ಮುಖಾಂತರ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ಒಕ್ಕಲಿಗ ಕುಲಬಾಂಧವರಿಗೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರು ಮಾತನಾಡಿ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ನೀವೆಲ್ಲರೂ ಬೆಂಬಲಿಸಬೇಕು, ಅವರನ್ನು ದೆಹಲಿಗೆ ಕಳಿಸಿಕೊಡಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು, ಕೋಣಂದೂರು ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ಶಿವಮೊಗ್ಗ.
ಮನೋಸಿದ್ದರು ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ರು ಅಂತ ನಾನು ನೋಡು. ಅದು ಓಪನ್ ಮಾಡೋಕ್ಕೆ ಆ ಇಲಾಖೆ ಮಂತ್ರಿಯಿಂದ ಆ ಇಲಾಖೆ ಕಾರ್ಯದರ್ಶಿ ಇವರು ಒಬ್ಬರೇ ಹೋಗ್ತಾರೆ, ಇವರು ಒಬ್ಬರೇ. ಸೊ ಇವತ್ತು ಏನು ಪಾರ್ಲಿಮೆಂಟಲ್ಲಿ ಓಪನ್ ಮಾಡಿದ್ದಾರೆ ನೀವು ನೋಡಿದ್ರ ಪಾರ್ಲಿಮೆಂಟ್ ವೀಕ್ಷಣೆಯಲ್ಲಿ ಇವರು ಒಬ್ಬರೇ ಹೋಗ್ತಾರೆ. ಮುಂದೆ ಏನಾಗ್ಬೋದು ಅಂತ ನೀವು ಇಲಾಖೆ ಮಾಡಲಿಕ್ಕಾಗಲ್ಲ. ನಮ್ಮ ಮಾಜಿ ಸಚಿವರಿಗೆ ಇದೇನು ನಮ್ಮ ಕೈಯಿಲ್ಲ. ಒಂದು ಪಕ್ಷ ನಾವ್ಯಾವುದೋ ರಾಜಕೀಯ ದೇವರಿಗೆ ಅವರು ಅಧಿಕಾರಕ್ಕೋಸ್ಕರ ಕೇಳ್ತಾರೆ ಕೇಳಿದ್ರೆ ನಮಗೂ ಎಲ್ಲ ವಯಸ್ಸಾಗ್ತಾ ಇದೆ ಬಿಡಪ್ಪ ನಮಗೆ ಹೇಗಾಗ್ತದೆ ಎಂಬ ಅಂತಿಮ ಘಟನೆ ಗೊತ್ತಾಗಿದೆ ಅಂತ ಹೇಳಿ ಮುಂದಿನ ಮಕ್ಕಳ ಭವಿಷ್ಯದ ಯೋಚನೆ ಮಾಡಬೇಕು. ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಭವಿಷ್ಯದ ಯೋಚನೆ ಮಾಡಬೇಕು. ಒಂದು ಸಾರಿ ಕೈ ತಪ್ಪಿದ್ರೆ ಮತ್ತೆ ಕೈ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇವತ್ತು ಇದು ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಅಲ್ಲ ಅಥವಾ ಜನಪರ ಕಾರ್ಯಕ್ರಮಕ್ಕೋಸ್ಕರ ಅಲ್ಲ ಜನರ ಭವಿಷ್ಯಕ್ಕೋಸ್ಕರ ಅಲ್ಲ. ಅವರು ಕೆಲವರಿಗೆ ಏನೇನೋ ಕೆಲವು ಉದ್ದೇಶ ಇದೆ. ಯಾವುದೋ ಒಂದು ಈ ದೇಶದ ಮೇಲೆ ಅವರಿಗೆ ದ್ವೇಷ ಇದೆಯೋ ಅಸೂಯೆ ಇದೆಯೋ ಅಥವಾ ಏನಿದೆಯೋ ಗೊತ್ತಿಲ್ಲ ಬಿಜೆಪಿಯವರಿಗೆ. ಒಂದು ಏನಾದರೂ ಒಂದು ಈ ದೇಶದ ಒಂದು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅನ್ನೋ ಒಂದು ತೀರ್ಮಾನ ಅಂತೂ ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೈಗೊಳಿಸಿದ್ರೆ ಗೀತಾ ಶಿವರಾಜಕುಮಾರ ಸ್ವಾಮಿ ತೊಂದರೆಯಿಂದ ಬಿಟ್ಬಿಡಿ ತೊಂದರೆ ಇಲ್ಲ ಎಲ್ಲರೂ ಮಾತ್ರ ನಂಬುವಾರಿಕೆಯಿಂದ ನಾವು ಅಂದ್ಕೊಳ್ತಾರೆ. ಇಲ್ಲ ಆ ತೀರ್ಮಾನದಿಂದ ಹೊರಗೆ ಬರಬೇಕು ಅನ್ನೋದಿದ್ರೆ ನೀವು ನಾವು ಸ್ವಲ್ಪ ಕಟ್ಟಿಟ್ಟಾಗಿ ಇರ್ತಕ್ಕಂಥ ಮೂರು ಸರಿ ಸ್ವಲ್ಪ ಜನರಿಗೆ ಮನವರಿಕೆ ಮಾಡ್ಕೊಟ್ಟು ಮಾಡಬೇಕಾಗುತ್ತೆ. ಇಲ್ಲಿ ಎರಡನ್ನ ನೋಡೋದು ತೀರ್ಥಕ್ಕೆ ನಾನು ಇದನ್ನೇ ಬಂದಿದ್ದೀನಿ. ಜನಪದಿದ್ದಾಗ ಶಿವಮೊಗ್ಗ ತೀರ್ಥದಲ್ಲಿ ಎಲ್ಲ ಬಹಳಷ್ಟು ಓಡಾಡಿದ್ದೀನಿ. ನಾನು ಕುಮಾರ ಸ್ವಾಮಿಯವರು ಜನರಲ್ಲಿ ಸಾಕಷ್ಟು ಓಡಾಡಿದ್ದೀನಿ. ಚಿಕ್ಕಮಗಳೂರಲ್ಲಿ ತೀರ್ಥಗಳಲ್ಲಿ ಬಹಳಷ್ಟು ಓಡಾಡಿದ್ದೀನಿ. ಸೊ ಆದರೆ ಒಂದು ಕಡೆ ನಮ್ಮ ಮುಟ್ಟಪ್ಪವರು ಪ್ಲೇಸ್ ಅವ್ರ ಪ್ರಭಾವನೂ ಬಿಟ್ಬಿಡ್ರಿ ಯಾಕೋ ಗೊತ್ತಿಲ್ಲ. ಮತ್ತು ಏನಪ್ಪ ಅಂದ್ರೆ ಮುಟ್ಟಪ್ಪ ಹೊಂದಿರಾ ನಾವೆಲ್ಲ ಪದ್ಧತಿ ಅನುಸರಿಸ್ತೀನಿ ಇದ್ದೀರಾ ಯಾವ ಪದ್ಧತಿ ಅನುಸರಿಸ್ತೀನೋ ನನಗೆ ಗೊತ್ತಿಲ್ಲ. ನೀವೆಲ್ಲ ಬಿಜೆಪಿಗೆ ಹೆಚ್ಚು ಪ್ರಭಾವ ಬೀರ್ತೇನೆ ಮುಟ್ಟಪ್ಪನ ತತ್ವವನ್ನು ನೀವೆಲ್ಲ ವಿಸ್ತರಿಸ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇದೆ. ನೀವು ನೀವೇ ಕ್ವಶನ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಗೋಪಾಲ್ಗೌಡ ಸೊ ಇಬ್ಬರು ನೀವು ಪೂರ್ಣ ಮಾತಾಡ್ತಿದ್ದೀನಿ ಅಂದರೆ ಓಕೆ ನನಗೆ ಬೇಡ ಇಲ್ಲ. ಅವರು ಏನೋ ಭಾಳ ವರ್ಷ ಆಯಿತು ಮಾತಾಡ್ತಾರೆ ಅದಕ್ಕೋಸ್ಕರ ಅವರಿಬ್ಬರನ್ನ ನೆನೆಸ್ತೀನಿ ಅಂದಮೇಲೆ ನೀವು ಇವತ್ತಿರ್ತಕ್ಕಂಥ ಬಿಜೆಪಿಗೂ ಅವರ ತತ್ವಕ್ಕೂ ಅವರ ಹೋರಾಟಕ್ಕೂ ಸಂಬಂಧ ಇದೆಯಾ ಏನು ಸಾಧ್ಯ ಯಾವ ರೀತಿ ನೀವು ಇದನ್ನು ಅಕ್ಸೆಪ್ಟ್ ಮಾಡ್ತೀವಿ ಬಿಜೆಪಿ ತತ್ವವನ್ನ ಸಿದ್ಧಾಂತಗಳನ್ನ ಅವರ ರಾಜಕೀಯ ನಿಲುವುಗಳನ್ನ ಯಾವ ರೀತಿ ನೀವು ಮೈಗೂಡಿಸ್ಕೊಂಡು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ನೀವೇನು